ಸೊ 100% 2-3 ಲಕ್ಷ ಯಾರ್ಯಾರು ನೀವು ಅಮೌಂಟ್ ಇಟ್ಕೊಂಡಿದ್ದೀರ ಅವರು 100% ಇಲ್ಲಿ ಸೈಟ್ನ ತಗೊಬೋದು, ಮನೆನೂ ಕಟ್ಬೋದು. ಜಾಗ ಲೊಕೇಶನ್ ಬಂದು ಬ್ಯಾಂಗ್ಳೂರ್ ಸಿಟಿ ಲಿಮಿಟ್ಸಿಂದ ಒಂದು 10 ಮಿನಿಟ್ಸ್ ಡ್ರೈವ್ ಅಷ್ಟೇ ಇಲ್ಲಿಗೆ. ಸೊ ಇಲ್ಲಿ ಮನೆ ಕಟ್ಕೊಂಡು ಆರಾಮ್ಸಾಗಿ ಇರ್ಬೋದು ಸರ್. ಸೊ ಬಾಡಿಗೆ ಮನೆ ಕಾನ್ಸೆಪ್ಟ್ನ ತೆಗ್ದಾಕ್ ಬಿಡಿ. ನಮ್ಮ ಪ್ರೀವಿಯಸ್ ಲೆವೆಲ್ಲೇ 8-10 ಲಕ್ಷಕ್ಕೆ ಸೈಟ್ ತೊಗೊಂಡವರು ಇವತ್ತು 15-16 ಲಕ್ಷ ರೀಸೇಲ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನೀವು 1 ಲಕ್ಷ, ನಾಳೆ ಕೋಟಿ 100% ಜಾಗದ ಮೇಲೆ ಈ ಪರ್ಟಿಕ್ಯುಲರ್ ಲೊಕೇಶನಲ್ಲಿ ಖಂಡಿತ ಆಗಿರುತ್ತೆ. 100% LIC ಕಡೆಯಿಂದ ಲೋನ್ ಮಾಡಿಸ್ಕೊಡ್ತೀವಿ. ಆಟೋ ಓಡಿಸೋರು ಇರ್ಬೋದು, ಕೂಲಿ ಕೆಲಸ ಮಾಡೋರು ಇರ್ಬೋದು, ಸಣ್ಣ ಪುಟ್ಟ ಸೇವಿಂಗ್ಸ್ ಮಾಡ್ಕೊಂಡಿರೋರು ಇರ್ಬೋದು, ಅವ್ರಿಗೂ ಆಸೆಗಳಿರ್ತದೆ. ಬೆಂಗಳೂರಿನಲ್ಲಿ ಒಂದು ಮನೆ ಕಟ್ಟಿಸ್ಕೊಬೇಕು ಮತ್ತು ಒಂದು ಸೈಟ್ ತೊಗೊಬೇಕು ಅಂತ ಭಾಳಷ್ಟು ಜನಕ್ಕೆ ಆಸೆ ಮತ್ತು ಕನಸಿದ್ದೇ ಇರುತ್ತೆ. ಸೊ ಒಂದು ಆಸೆ ಕನಸನ್ನ ನನಸು ಮಾಡ್ಕೊಬೇಕು ಅಂತಂದ್ಬಿಟ್ಟು ಹೇಳಿದರೆ, ಸೊ ಈ ಒಂದು ಜಾಗದಲ್ಲಿ ಬಂದು ನೀವು ಸೈಟ್ನ ತೊಗೊಬೋದು. ಬೆಂಗಳೂರಿಂದ ಜಸ್ಟ್ 10-15 ನಿಮಿಷದ ಡ್ರೈವು ಈ ಜಾಗಕ್ಕೆ. ಆ್ಯಂಡ್ ಈ ಜಾಗದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಪರ್ವಾ ಡೆವಲಪರ್ಸ್ ಅವರು ಕೊಡ್ತಾರೆ. ಸೊ ಹಾಗಾದರೆ ಬನ್ನಿ, ಅವ್ರ ಹತ್ರನೇ ಮಾತಾಡಿಸಿ ತಿಳ್ಕೊಳ ಏನು ಈ ಒಂದು ಜಾಗದ ವ್ಯಾಲ್ಯೂ ಅಂತಂದ್ಬಿಟ್ಟು ಹೇಳಿ. ತುಂಬಾ ಜನ ಏನ್ ಅನ್ಕೊಂಡಿದ್ರೆ ಅಂತ ಹೇಳಿದ್ರೆ, ಸೈಟ್ ನ ತಗೊಬೇಕು ಅಂದ್ರೆ ಕೆಲವೊಂದ್ ಕಡೆ ಜಾಸ್ತಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ, ಸೊ ಪರ್ವಾ ಡೆವಲಪರ್ಸ್ ಕಡೆಯಿಂದ ಏನ್ ಸ್ಪೆಷಲ್ ಆಗಿ ಕೊಡ್ತಾ ಇದೀರಾ ನೀವು? ಸರ್, ಆಕ್ಚುಲಿ ಪರ್ವಾ ಡೆವಲಪರ್ಸ್ ಓಪನ್ ಆಗಿ 3 ವರ್ಷ ಆಯ್ತು ಸರ್. 3 ವರ್ಷದಿಂದ ನಮ್ದು ಸ್ಟಾರ್ಟ್ ಮಾಡ್ಬೇಕಾದ್ರೆ ಮೋಟಿವ್ ಏನಿತ್ತು ಅಂದ್ರೆ, ಉದ್ದೇಶ ಏನಿತ್ತು ಅಂದ್ರೆ, ಒಂದು ಮಿಡಲ್ ಕ್ಲಾಸ್ ಒಂದು ಲೋವರ್ ಮಿಡಲ್ ಕ್ಲಾಸ್ ಜನನ ರೀಚ್ ಮಾಡ್ಬೇಕು. ಎಸ್, ಯಾಕಂದ್ರೆ ಅವ್ರಿಗೇನೆ ಆಸೆಗಳು ಕನಸುಗಳು ಅಂತ ಕಟ್ಕೊಂಡಿರ್ತಾರೆ. ಸೊ ಸಣ್ಣದಾಗ ಒಂದು ಇನ್ವೆಸ್ಟ್ಮೆಂಟ್ ಹೂಡಿಕೆನೇನೋ ಮಾಡೋಣ, ಮನೆ ಕಟ್ಕೊಂಡಿರೋಣ ಅಂತ ತುಂಬಾ ಜನ ಯೋಚನೆ ಮಾಡ್ತಿರ್ತಾರೆ. ಸೊ ಆ ಇಂಟೆನ್ಷನ್ ಇಟ್ಕೊಂಡೆ 3 ವರ್ಷದಿಂದ ಸ್ಟಾರ್ಟ್ ಮಾಡಿ ಸರ್. ನಾವು 3 ವರ್ಷದಿಂದ ಸ್ಟಾರ್ಟ್ ಮಾಡಿದಾಗ ನಾವು ಆಯ್ಕೆ ಮಾಡ್ಕೊಂಡಿದ್ದ ಜಾಗನೇ ದೊಡ್ಡದ ಮರ ನಿಯರು. ಸೊ ಅವಾಗ ನಾವು ಸ್ಟಾರ್ಟ್ ಮಾಡಿದಾಗ ನಾವು ಮಾಡ್ಕೊಂಡಿರೋದೆ ಇಷ್ಟು ಸರ್. ಈಗ ನೋಡ್ತಿದ್ರಲ್ಲ ಜಾಗ, ಇದು 1.5 ಎಕರೆ ಇದೆ. ಸೊ ನಾವು ಸ್ಟಾರ್ಟ್ ಮಾಡಿದಾಗ 1 ಎಕರೆ 2 ಎಕರೆ 3 ಎಕರೆ ಆ ಥರನೇ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಂದರೆ ಲಿಮಿಟೆಡ್ ಆಗಿ ಒಂದು ಕಡಿಮೆ ಬಜೆಟಲ್ಲಿ ಮಾಡೋಣ. ಸೊ ಎಲ್ಲಿ ಜಾಗ ಚೆನ್ನಾಗಿರುತ್ತೆ, ಈಗ 1 ಎಕರೆ 15 ಎಕರೆ ಮಾಡೋಕ್ಕಿಂತ ಎಲ್ಲಿ ಪರ್ಫೆಕ್ಟ್ ಆಗಿರೋ ಜಾಗ ಸಿಗುತ್ತೆ, ಡಾಕ್ಯುಮೆಂಟ್ ಕರೆಕ್ಟ್ ಆಗಿರುತ್ತೆ, ಆ ಜಾಗನ ಆಯ್ಕೆ ಮಾಡ್ಕೊಂಡು ರೋಡ್ ನಿಯರ್ ಇರಬೇಕು. ಒಂದು ಹೌದು, ಸುತ್ತಮುತ್ತ ಮನೆ ಕಟ್ಕೊಂಡಿರ್ಬೇಕು. ಫಸ್ಟ್ ನಾನು ಜಾಗಕ್ಕೆ ಬಂದಾಗ ನನಗೆ ಅನಿಸ್ಬೇಕು ಒಂದು ವೈಬ್ಸ್ ಕ್ರಿಯೇಟ್ ಆಗ್ಬೇಕು ಇಲ್ಲಿ. ನನಗೆ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಆದರೆ ಅಷ್ಟೇ ನಾನು ಗ್ರಾಹಕರಿಗೆ ಹೇಳಕ್ಕೆ ಸಾಧ್ಯ. ಇಲ್ಲ ನನಗೆ ಏನು ಇಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ, ನನಗೆ ಏನೋ ಒಂದು ಹೂಡಿಕೆ ಮಾಡೋಕ್ಕೆ ಸರಿಯಾಗಿ ಅನಿಸ್ತಾ ಇಲ್ಲ ಅಂತಂದರೆ ನಾನು ಇಲ್ಲಿ ಬಂಡವಾಳ ಹಾಕಕ್ಕೆ ಹೋಗಲ್ಲ ಸರ್. ಹೌದು. ಸೊ ಆ ಉದ್ದೇಶ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ದು. ತುಂಬ ಒಳ್ಳೆ ಲೊಕೇಶನ್ ಇದು, ದೊಡ್ಡಾಲ್ಮರದಿಂದ ವಾಕಬಲ್ ಡಿಸ್ಟೆನ್ಸ್ ಅಂತಲೇ ಹೇಳ್ಬೋದು. ನಾವು 5ನೇ ಪ್ರಾಜೆಕ್ಟ್ ಸರ್ ಇದೆ ಆ್ಯಕ್ಚುಲಿ. ಮೇಜರ್ ಆಗಿ ಸರ್ ಏನಂತೀವಿ ನಾವು, ಮೈಸೂರು ರೋಡ್ ಇದೆಯಲ್ಲ, ಕೆಂಗೇರಿ ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜ್, ಅಲ್ಲಿಂದ ಜಸ್ಟ್ 1-5-6 ಕಿಲೋಮೀಟರ್ ಅಷ್ಟೇ ಇದು. ಹೌದು. ಒಳಗಡೆಯಿಂದ ಬಂದ್ರೆ ಕುಂಬಳಗೋಡು ಮತ್ತೆ ಬಿಡದಿ ಈ ಕಡೆಯಿಂದ. ಅಂದ್ರೆ ಈಗ ದೊಡ್ಡಾಲ್ಮರ ಹೆಂಗಿದೆ ಅಂತಂದ್ರೆ, ಈ ಕಡೆ ನಿಮ್ಗೆ ತವರೆಕೆರೆಯಿಂದ ಕನೆಕ್ಟಿವಿಟಿ ಇದೆ. ಹೌದು. ಈ ಕಡೆ ನಿಮ್ಗೆ ಬಿಡದಿ ಕುಂಬಳಗೋಡು ಇಂಡಸ್ಟ್ರಿಯಲ್ ಏರಿಯಾ ಇಂದ ಬರ್ಬೋದು, ಸೆಂಟ್ರಲ್ ಇದೆ. ಈ ಕಡೆ ಮೈಸೂರು ರೋಡ್ ಇಂದ ಬರ್ಬೋದು, ತುಂಬಾ ಪ್ರೈಮ್ ಲೊಕೇಶನ್ ಅಂತ ಹೇಳ್ಬೋದು. ಸೊ ನಿಮ್ಗೆ ಯಾರ್ಯಾರು ಚಾನಲ್ ನೋಡ್ಬಿಟ್ಟು ಈ ಜಾಗ ನೋಡ್ಬಿಟ್ಟು ನಾನೊಂದು ಹೂಡಿಕೆ ಮಾಡಬೇಕು ಇಲ್ಲ ಮನೆ ಕಟ್ಕೊಂಡಿರ್ಬೇಕು ಅನಿಸುತ್ತೆ, ಖಂಡಿತ ಆಫೀಸ್ ವಿಸಿಟ್ ಮಾಡಿ. ಎಸ್, ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಕನೆಕ್ಟಿವಿಟಿ ಬಗ್ಗೆ ಮಾತಾಡ್ತೀವಿ ಅಂದರೆ, ಆ್ಯಂಡ್ ಡೈಲಿ ನೀಡ್ಸ್ಗೆ ಏನೇನು ಬೇಕಾಗಿದ್ರೆ ಲೈಕ್ ಸ್ಕೂಲ್ಸು ಮತ್ತು ಬಸ್ ಸ್ಟಾಪು ಮತ್ತು ಕಾಲೇಜಸ್ಸು ಇಲ್ಲಿಗೆಲ್ಲ ಎಷ್ಟು ಹತ್ರದಲ್ಲಿ ಸಿಗ್ಬೋದು ಸರ್? ಈಗ ನಾವೊಂದು ಸಣ್ಣ ಮಾಡಿ ಬಾಡಿಗೆ ಮನೆಗೆ ಹೋಗ್ತೀವಿ ಅಂದ್ರೇ ಒಂದು 10,000 ರೂಪಾಯಿ 15,000 ರೂಪಾಯಿ ಎಲ್ಲ ಥರ ಯೋಚನೆ ಮಾಡ್ತೀವಿ. ಹೌದು. ಬಸ್ ಸ್ಟ್ಯಾಂಡ್ ನಿಯರ್ ಇದೆಯಾ, ಸೊ ಸ್ಕೂಲ್ಸು ಮಕ್ಕಳಿಗೆ ಸ್ಕೂಲ್ಸು ಕಾಲೇಜಸ್ ನಿಯರ್ ಇದೆಯಾ, ಸೊ ಹಾಸ್ಪಿಟ್ಲ್ ನಿಯರ್ ಇದೆಯಾ ಅಂತ. ಸೊ ನಾವು ಒಂದು ಎಕರೆ ಬಂಡವಾಳ ಹಾಕ್ಬೇಕಾದ್ರೆ ಇದೊಂದು ಕ್ಲೈಂಟ್ ದೃಷ್ಟಿಯಲ್ಲಿ ಇಟ್ಕೊಂಡೆ ಯೋಚನೆ ಮಾಡ್ತೀವಿ. ಯಾಕಂದರೆ ಒಂದು 99% ಅವ್ರ ಪರವಾಗಿ ಸರ್ವೆ ಮಾಡಿರ್ತೀವಿ ಸರ್. 100% ಸ್ಕೂಲ್ಸ್ ಎಲ್ಲ ಇದೆ, ದೊಡ್ಡದಮರ ನಿಯರ್ ಬೈ ಇದೆ. ಸೊ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಎಲ್ಲ ಇದೆ, ತವರೆಕೆರೆಗೆ ಹತ್ರ ಆಗೋವಂಥದ್ದಿದೆ. ಕಾಲೇಜಸ್ ಬಂದರೆ ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು ಎಲ್ಲ ನಿಯರ್ ಇದೆ. ಸೊ ಈ ಕಡೆಯೂ ಅಷ್ಟೇ, PUC ಕಾಲೇಜು ಗೌರ್ಮೆಂಟ್ ಕಾಲೇಜ್ ಎಲ್ಲ ನಿಯರ್ ಇದೆ, ಹಾಸ್ಪಿಟ್ಲ್ಗಳು ಅಷ್ಟೇ ನಿಯರ್ ಇದೆ. ಸೊ ಇಲ್ಲಿ ಮನೆ ಕಟ್ಕೊಂಡು ಆರಾಮ್ಸಾಗಿ ಇರ್ಬೋದು ಸರ್. ಸೊ ಬಾಡಿಗೆ ಮನೆ ಕಾನ್ಸೆಪ್ಟ್ನ ತೆಗ್ದಾಕ್ಬಿಡಿ. ಯಾಕಂದರೆ ನೀವು ಒಂದು ವರ್ಷಕ್ಕೆ 100,000 ರೂಪಾಯಿ ಬಾಡಿಗೆ ಕಟ್ಟಿರ್ತೀರಾ, ನಾವು ಸ್ಟಾರ್ಟಿಂಗ್ ಇನ್ನೇಬಿಟಬಲ್, ಅದೇನು ಮಾಡೋಕ್ಕಾಗಲ್ಲ ನಾವು. ಸೊ ಬೆಂಗಳೂರಿಗೆ ಬದುಕು ಕಟ್ಕೊಳಕ್ಕೆ ಬಂದಿರ್ತಾರೆ ಎಷ್ಟೋ ಜನ. ಸೊ ಅವ್ರೇನಂದ್ರೆ ದುಡಿಯೋದ್ರಲ್ಲಿ ಮತ್ತು ಸೇವಿಂಗ್ಸ್ ಮಾಡೋದ್ರಲ್ಲಿ ಸ್ವಲ್ಪ ಏನನ್ಸುತ್ತೆ ಬಿಡು ನೋಡ್ಕೊಳ್ಳೋಣ ಅಂತ ಮುಂದಕ್ಕೆ ಹೊಂಟೋಗಿರ್ತಾರೆ. ಹೌದು. ಸೊ ಇಲ್ಲಿ ಸರ್ ಬೆಂಗಳೂರಲ್ಲಿ ಪ್ರಾಪರ್ಟಿ ಮಾಡಿರೋರು ಯಾರು ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿದವರಲ್ಲ ಸರ್, ಎಲ್ಲ 10-15 ವರ್ಷ ಹಿಂದೆ ಇನ್ವೆಸ್ಟ್ಮೆಂಟ್ ಮಾಡಿ ಇವಾಗ ಒಳ್ಳೆ ರಿಟರ್ನ್ ತಗೊಂತಿದ್ದಾರೆ. ಎಷ್ಟು ಅವಾಗಿನ ಕಾಲದಲ್ಲಿ ನಮ್ಮ ತಾತ ಇದನ್ನ ಅವಾಗ ಅಷ್ಟು ತಗೊಂಡಿದ್ರು ಅಂತ ಹೇಳಿ ಇವಾಗ ಮನೆ ಕಟ್ಕೊಂಡು ಅದ್ರಲ್ಲಿ ಬಾಳ್ತಾ ಇರೋರು ಕೂಡ ಇದ್ದಾರೆ. ಅದರಿಂದ ರಿಟರ್ನ್ಸ್ ಮತ್ತೆ ಅದರಿಂದ ಲಾಭ ಪಡ್ಕೊಂಡಿರೋರು ಇವಾಗ 15-20 ವರ್ಷ ಕಾದಿದ್ದಾರೆ. ಇವಾಗ ನಾವು ಬೆಂಗಳೂರು ಲೊಕೇಶನ್ ಅಲ್ಲಿ ಎಲ್ಲೇ ಹೋಗಿ ಸರ್, ಯಾವುದೇ ಏರಿಯಾ ಹೋಗಿ ಸ್ಯಾಚುರೇಟೆಡ್ ಅದು. ಹೌದು. ನಾವೆಲ್ಲೂ ಇನ್ವೆಸ್ಟ್ಮೆಂಟ್ ಮಾಡೋಕೆ 20-30 ರೂಪಾಯಿ ಬೇಕು, 20-30 ಸೈಟ್ ತಗೋಬೇಕು ಅಂದ್ರೆ ಕೂಡ, ಫಾರ್ ಎಕ್ಸಾಂಪಲ್ ನಾಗರಬಾವಿಲೇ ಸೈಟ್ ತಗೋಬೇಕು ಅಂದ್ರೆ ಕೂಡ ಪರ್ ಸ್ಕ್ವೇರ್ ಫೀಟ್ 10-15 ಸಾವಿರ ಇರುತ್ತೆ. ಹೌದು. ಇಲ್ಲಿ ನೀವು ಈಗ ಅಟ್ ಪ್ರೆಸೆಂಟ್ ನೀವು ಆಯ್ಕೆ ಮಾಡ್ಕೊಂಡ್ರೆ ಜಾಗ ಇದು, ನಾವು 100,000 ರೂಪಾಯಿ ಹಾಕ್ಬೇಕು, ತುಂಬ ಬಜೆಟ್ ಇಟ್ಕೋಬೇಕು ಆ ಥರದ ಥಾಟೇ ಇಲ್ಲ. 1-2 ಲಕ್ಷ ಇಲ್ಲ 2-3 ಲಕ್ಷ ಇಟ್ಕೊಂಡ್ರೆ ನಿಮ್ಮದು ಅಂತ ಒಂದು ಸೂರಾಗುತ್ತೆ. 100% ಇದು 100% ನಾನು ಹೇಳ್ತಾ ಇದ್ದೀನಿ, ಭರವಸೆ ಕೊಡ್ತಾ ಇದ್ದೀನಿ. 1-2 ಲಕ್ಷ ಇಲ್ಲ 3 ಲಕ್ಷ ಇಟ್ಕೊಂಡು ನೀವು
ಜಾಗ ನೋಡಿ ಫಸ್ಟು. ನಿಮಗೆ ಜಾಗ ಒಂದು ಏನನ್ಸುತ್ತೆ, ನಿಮಗೊಂದು ಎಕ್ಸೈಟ್ಮೆಂಟ್ ಕ್ರಿಯೇಟ್ ಆಗಲಿ, ಯಾರ್ಯಾರು ಕನಸು ಕಾಣ್ತಿರ್ತೀರ ಫಸ್ಟ್ ಆಫ್ ಆಲ್ ಮನೇಲಿ ಕೂತ್ಕೊಂಡು ಯೋಚನೆ ಮಾಡ್ತಿರ್ತೀರ, ಆಟೋ ಓಡಿಸೋರು ಇರ್ಬೋದು, ಕೂಲಿ ಕೆಲಸ ಮಾಡೋರು ಇರ್ಬೋದು, ಸಣ್ಣ ಪುಟ್ಟ ಸೇವಿಂಗ್ಸ್ ಮಾಡ್ಕೊಂಡಿರೋರು ಇರ್ಬೋದು, ಅವ್ರಿಗೂ ಆಸೆಗಳಿರ್ತದೆ. ಹೌದು, ನಾವೆಲ್ಲಿ ಸೈಟ್ ತಗೊಳಕ್ಕಾಗುತ್ತೆ ಬಿಡಪ್ಪ ಅಂದ್ಬಿಟ್ಟು ಕೈ ಚೆಲ್ ಬಿಡೋರು ತುಂಬ ಜನ ಇದ್ದಾರೆ. ಸೊ ದಯವಿಟ್ಟು ಆಫೀಸಿಗೆ ಬನ್ನಿ, ಲೇಔಟಿಗೆ ಬನ್ನಿ, ನಿಮಗೆ ಯಾವ ಥರ ನಾವು ಒಂದು ಒಳ್ಳೆ ರಿಟರ್ನ್ಸ್ಗೆ ಆಗಲಿ ಇಲ್ಲ ಒಂದು ಮನೆ ಕಟ್ಕೊಂಡು ಇರೋಕ್ಕಾಗಲಿ ನಾನು ಖಂಡಿತ ಅನುಕೂಲ ಮಾಡಿಕೊಡ್ತೀನಿ. ಎಷ್ಟು ಸೈಟ್ಗಳು ಬರ್ಬೋದು ಮತ್ತು ಏನೇನು ಡೈಮೆನ್ಷನ್ಸ್ನಲ್ಲಿ ಈ ಒಂದು ಜಾಗದಲ್ಲಿ ಸೈಟ್ಗಳು ಸಿಗುತ್ತೆ? ಸರ್ ಎಲ್ಲ ಇಲ್ಲಿ 30x40 ಸರ್, 1200 ಅಡಿ, ಒಂದು 4x5 ಸೈಟು 20x40 ಮಾಡಿದ್ದೀವಿ 800 ಅಡಿ. ಓಕೆ, ಇನ್ನು ಮಿಕ್ಕಿದೆಲ್ಲ 30x40 ಬರುತ್ತೆ. ಸೊ ಯಾಕಂದರೆ ಇಲ್ಲಿ ನಾವು ಪ್ರೀವಿಯಸ್ ಮಾಡಿದಾಗೆಲ್ಲ ಸ್ವಲ್ಪ 30x40 ಜಾಸ್ತಿ ಪ್ರಿಫರ್ಡ್ ಮಾಡೋರು ಜಾಸ್ತಿ ಇದ್ರು. ಸೊ ಹಂಗಾಗಿ 30x40 ಸೈಟ್ಗಳನ್ನ ಜಾಸ್ತಿ ಮಾಡಿದ್ವಿ. ಟೋಟಲ್ ಒಂದು 40 ಸೈಟ್ ಬರುತ್ತೆ ಸರ್. ಸೊ ಇವಾಗ ಒಬ್ಬರು ಸೈಟ್ ತೊಗೊಳ್ತಾರೆ ಅಂದರೆ ನೆಕ್ಸ್ಟ್ ಫ್ಯೂಚರ್ ಡೆವಲಪ್ಮೆಂಟ್ಸ್ ಏನೇನಾಗುತ್ತೆ ಅಂತಂದು ಹೇಳಿ ಪ್ರತಿಯೊಬ್ಬರೂ ಕೂಡ ಅಂದ್ಕೊಳ್ತಾರೆ, ನಾನು ಲೇಔಟಲ್ಲಿ ಏನೇನು ಬರ್ಬೋದು ಅಂತಂದು ಹೇಳಿ. ಸೊ ಇವಾಗ ನಾವು ಆಲ್ಮೋಸ್ಟ್ ಒಂದು 30 ಫೀಟ್ ರೋಡಲ್ಲಿ, ಹೌದು ಸರ್, ಇದು 30 ಫೀಟ್ ರೋಡ್ ಇದೆ. ಓಕೆ, ಸೊ ಆಫ್ಟರ್ ಇವರು ಒಂದು 2-3 ತಿಂಗಳು ಬಿಟ್ಕೊಂಡು ಅವರು ಕನ್ಸ್ಟ್ರಕ್ಷನ್ಗೆ ಪ್ಲಾನ್ ಮಾಡ್ಬೋದು. ಸೊ ಅಷ್ಟಲ್ಲಿ ಎಲ್ಲ ಡೆವಲಪ್ಮೆಂಟು, ಬೇಸಿಕ್ ಕಮ್ಯುನಿಟೀಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಈಗೆಲ್ಲ ಡ್ರೈನ್ ಕೆಲಸ ಎಲ್ಲ ಮಾಡ್ತಾ ಇದ್ದೀವಿ. ಇನ್ನೊಂದು UGD ಅಂಡರ್ಗ್ರೌಂಡ್ ಡ್ರೈನೇಜ್ ಬರುತ್ತೆ ಆ್ಯಕ್ಚುಲಿ ಇದಕ್ಕೆ. ಓಕೆ, ಸೊ ಎಲ್ಲ ಮೇಯ್ನ್ ಆಗಿ ತುಂಬ ಬೇಕಾಗಿರೋದು, ಯಾಕಂದರೆ ಅದು ಈಗೆಲ್ಲ ನಾವು ಕಟ್ಕೊಳ್ಳೋದಾಗಲಿ ಇವೆಲ್ಲ ಆಗಬಾರ್ದು. ಸೊ HDPE ಕನೆಕ್ಷನ್ ಎಲ್ಲ ತುಂಬ ನೀಟಾಗಿದ್ದರೆ ಅವ್ರಿಗೆ ಮನೆ ಕಟ್ಟೋಕ್ಕೊಂದು ಚೆನ್ನಾಗಿರುತ್ತೆ, ಅಂದರೆ ಯಾವುದೇ ಥರ ಪ್ರಾಬ್ಲಮ್ ಇರಲ್ಲ. ಫಸ್ಟು ಅಂಡರ್ಗ್ರೌಂಡ್ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ ಬೇಸ್ಮೆಂಟ್ ಕ್ಲಿಯರ್ ಆದ್ರೇ ನಾವು ಮನೆ ಕಟ್ಟೋಕ್ಕಾಗೋದು. ಸೊ ಇಲ್ಲಿ ಟಾರ್ ರೋಡು ಬರುತ್ತೆ ಸರ್. ಓಕೆ, ಟಾರ್ ರೋಡ್ ಬರುತ್ತೆ, ಬೇಸಿಕ್ ಕಮ್ಯುನಿಟೀಸ್ ಮತ್ತು ಸ್ಟ್ರೀಟ್ ಲೈಟ್ಸ್ ಬರುತ್ತೆ. ಸೊ ಒಂದು 2 ಬೋರ್ ಕೊಡ್ತಾ ಇದ್ದೀವಿ ಇಲ್ಲಿ. ಓಕೆ, ಸೊ ಇದೇ ಭೂಮಿಯಲ್ಲಿ ಒಂದು 2 ಬೋರ್ ಸಿಗುತ್ತೆ. ಹೌದು, ಅಂತರ್ಜಲನೂ ಚೆನ್ನಾಗಿದೆ ಇಲ್ಲಿ, ಇಲ್ಲಿ ನೀರಿಗೇನು ಪ್ರಾಬ್ಲಮ್ ಇಲ್ಲ. ಹೌದು, ಹಳ್ಳಿಗೆ ಹತ್ತಿರ ಆಗಿರೋದ್ರಿಂದ ನಿಮಗೆ ಒಳ್ಳೆ ವಾತಾವರಣದಲ್ಲಿ ಅವ್ರ ಮನೆ ಕಟ್ಕೊಂಡಿರ್ಬೋದು ಸರ್. ಹೌದು, ಅಂಡ್ ಅಂದರೆ ಬೆಂಗಳೂರಿಂದ ತುಂಬ ನಿಮಗೆ ನಿಯರೇ ಇದೆ ಆ್ಯಕ್ಚುಲಿ. ಸೊ ಮನೆ ಕಟ್ಕೊಂಡು ನೀವು ಎಲ್ಲರೂ ಕೆಲಸಕ್ಕೂ ಅಪ್ ಡೌನ್ ಮಾಡೋಕ್ಕೂ ತುಂಬ ನಿಯರು, ಯಾಕಂದರೆ ಮೆಟ್ರೋ ಕೂಡ ಹತ್ರ ಇದೆ, 5-6 ಕಿಲೋಮೀಟರ್ ಅಷ್ಟೇ ಮೆಟ್ರೋ. ಎಸ್, ಸೊ ನೀವು ಆರಾಮ್ಸೆ ಪ್ಲಾನ್ ಮಾಡ್ಕೊಳ್ಳಿ, ಯಾಕಂದರೆ ಈ ಥರ ಜಾಗಗಳು ಮತ್ತೆ ನಾವು ಮಾಡೋಕ್ಕಾಗಲ್ಲ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ. ಈಗ ನಾರ್ಮಲಾಗಿ ಯಾರೇ ಒಬ್ಬ ಗ್ರಾಹಕ ಒಂದು ಸೈಟ್ ತೊಗೊಂತಾರೆ ಅಂತ ಹೇಳಿದ್ರು ಅವ್ರಿಗೆ ಭಾಳಷ್ಟು ಡೌಟ್ಸ್ಗಳಿರುತ್ತೆ ಈ ಡಾಕ್ಯುಮೆಂಟ್ಸ್ ಬಗ್ಗೆ ಮತ್ತು DC ಕನ್ವರ್ಷನ್ಸ್ ಬಗ್ಗೆ, ಆ್ಯಂಡ್ ಅದ್ರ ಜೊತೆಗೆ ಯಾವ್ಯಾವ ಖಾತಾ ಆಗಿರುತ್ತೆ ಅನ್ನೋದನ್ನು ಡೌಟ್ಸ್ಗಳಿರುತ್ತೆ. ಸೊ ಅದ್ರ ಬಗ್ಗೆ ಇವಾಗ ಕನ್ವರ್ಷನ್ಸ್ ಬಗ್ಗೆ. ಸರ್, ನಾವು ಮಾಡಿರೋದೆಲ್ಲ ರೆಸಿಡೆನ್ಷಿಯಲ್ DC ಕನ್ವರ್ಷನ್ ಸರ್. ಓಕೆ, ಇಲ್ಲಿ ಎಲ್ಲೋ ಝೋನ್, ಪರ್ಟಿಕ್ಯುಲರ್ಲಿ ಇದು ಎಲ್ಲೋ ಝೋನು. ಸೊ ಎಲ್ಲೋ ಝೋನ್ ಅಂತಂದರೆ ಗ್ರೀನ್ ಬೆಲ್ಟಿಂದ ಎಲ್ಲೋ ಬೆಲ್ಟ್ಗೆ ಕನ್ವರ್ಟ್ ಮಾಡಿ ನಾವು ಲ್ಯಾಂಡ್ನ ಸೇಲ್ ಮಾಡುವಂಥದ್ದು. ಇದು ಯಾವುದೇ ಥರ ಬೇರೆ ಕನ್ವರ್ಷನ್ ಅಲ್ಲ, ಇದು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ಇದು ರೆಸಿಡೆನ್ಷಿಯಲ್ DC ಕನ್ವರ್ಷನ್ ಅಂದರೆ ಮನೆ ಕಟ್ಕೊಂಡು ಆರಾಮಾಗಿ ವಾಸ ಮಾಡುವಂಥ ಜಾಗ, ಮನೆ ಕಟ್ಟಕ್ಕೆ ಯೋಗ್ಯವಾದಂಥ ಜಾಗ ಅಂತೇಳಿ ಮಾಡಿದ್ದೀವಿ. ಇದು ಓವರಾಲ್ ನಿಮಗೆ ಈ ಖಾತಾ ಪ್ರೊವೈಡ್ ಮಾಡ್ತೀವಿ ಸರ್. ನಾವು ಈ ಖಾತಾ ಪ್ರೊವೈಡ್ ಆಗುತ್ತೆ. ಸೊ ಡಾಕ್ಯುಮೆಂಟೇಷನ್ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳಂಗೆ ಇಲ್ಲ. ಸೊ ಇದು ಯಾವುದೇ ಥರ ನಾವು JV ಆಗಲಿ JD ಆಗಲಿ ಆ ಥರದ್ದು ಹಾಕೊಂಡು ಮಾಡ್ತಾ ಇರೋದಲ್ಲ, ಓನ್ ಪ್ರಾಪರ್ಟಿ ಇದು, ನಾವೇ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಾವು ಮಾಡ್ತಾ ಇರೋವಂಥದ್ದು. ಓಕೆ, ಸೊ ನಿಮಗೆ ಎಲ್ಲ ಥರ ಡಾಕ್ಯುಮೆಂಟಲ್ಲಿ ನಿಮ್ಗೆ ಯಾವುದೇ ಥರ ಒಂದು ಸಣ್ಣ ಒಂದು ಡೌಟ್ ಇಟ್ಕೊಂಡು ಸೈಟ್ ತಗೊಳ್ಳೋಕ್ಕೆ ನಾವೇ ಅವಕಾಶ ಕೊಡೋಲ್ಲ. ಸೊ ಎಲ್ಲನೂ ಕ್ಲಾರಿಟಿ ಕೊಟ್ಟೆ ನಿಮಗೆ ಸೈಟ್ನ ಕೊಡುವಂಥದ್ದು. ಮತ್ತು ಈಗ ಲೋನ್ಸ್ಗಳೆಲ್ಲದನ್ನು ಅಂತ ಹೇಳಿದ್ರೆ ಇವಾಗ ಪ್ರತಿಯೊಬ್ಬರೂ ಯಾರೇ ಆಗಲಿ ಅಷ್ಟೊಂದು ದುಡ್ಡು ಇಟ್ಕೊಂಡಿರೋದಿಲ್ಲ, ಕೆಲವು ಸರಿ ಇನ್ವೆಸ್ಟ್ಮೆಂಟ್ಗೆ ಅಂತ ಇಟ್ಕೊಂಡಿರ್ತಾರೆ, ಬಟ್ ಆದರೆ ಚಿನ್ನದ ಮೇಲೆ ಅಥವಾ ಬೇರೆದ್ರ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. ಸೊ EMIs ಕಟ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಲೋನ್ಸ್ನ ಫೆಸಿಲಿಟಿನೂ ಕೂಡ ನೋಡ್ತಾರೆ. ಹೌದು ಸರ್, ಲೋನ್ 100% ಇದು LIC ಕಡೆಯಿಂದ ನಾವು ಮಾಡ್ಕೊಡ್ತಾ ಇದ್ದೀವಿ. ಓಕೆ, ಯಾರು ಆರ್ಟ್ ಕ್ಯಾಶ್ ಅಂತೂ 10 ಲಕ್ಷ 20 ಲಕ್ಷ 30 ಲಕ್ಷ ಅಂತೂ ಇಟ್ಕೊಂಡಿರಲ್ಲ, ಎಲ್ಲ ಒಂದು ಸಣ್ಣ ಪುಟ್ಟ ಚೀಟಿ ಹಾಕೊಂಡಿರ್ತಾರೆ, ಇಲ್ಲ ಒಂದು ಸಣ್ಣ ಪುಟ್ಟ ಸೇವಿಂಗ್ಸ್ ಅಂತ ಮಾಡ್ಕೊಂಡಿರ್ತಾರೆ, RD FD ಕಟ್ಕೊಂಡಿರ್ತಾರೆ. ಸೊ ಅವರು ಅಂಥವ್ರಿಗೆ ನಾವು ಅನುಕೂಲ ಆಗುವಂಥದ್ದು ಜಾಗನ ಮಾಡಿರೋದು. ಸೊ 100% LIC ಕಡೆಯಿಂದ ಲೋನ್ ಮಾಡಿಸ್ಕೊಡ್ತೀವಿ. ಪರ್ಚೇಸಿಂಗ್ ಲೋನು ಎಲ್ಲ ಕಡೆಯೂ ಸೇಮ್ ಇದೆ. LIC ಕಡೆಯಿಂದ ನಾವು ಡಾಕ್ಯುಮೆಂಟ್ ಆಲ್ರೆಡಿ ಅಪ್ರೂವ್ ತೊಗೊಂಡಿದ್ದೀವಿ. ಓಕೆ, 8.67% ಇದೆ, 8.6% ಇದೆ ನಿಮಗೆ ಪರ್ ಆ್ಯನಮು. ಸೊ ನೀವು ಆರಾಮ್ಸೆ ಒಂದು ಲೋನ್ ಅಂತ ಹಾಕ್ಸ್ಕೊಬೋದು. LIC ಲೋನ್ ಸಿಗುತ್ತೆ ಅಂತ ಹೇಳಿದ್ರೆ ಇನ್ನು ಬೇರೆ ಟೆನ್ಷನ್ಗಳೇ ಬೇಡ, ಬಿಕಾಸ್ ಡಾಕ್ಯುಮೆಂಟೇಷನ್ ಎಲ್ಲ ಪ್ರಾಪರಾಗಿ ಚೆಕ್ ಮಾಡಿದ್ರೆ ಅವರು. ಸೊ ಅವ್ರ ಕಡೆಯಿಂದ ಲೋನ್ ಆಗ್ತದೆ. ಈಗ ಡಾಕ್ಯುಮೆಂಟ್ ಏನು ಕೊಡದೆ ಅವ್ರು ಅಪ್ರೂವ್ ಮಾಡಿದ್ರೇ ನಾವು ಲೋನ್ ಮಾಡೋಕ್ಕಾಗೋದು. ಸೊ ಅವರೇನು ಅಪ್ರೂವ್ ಮಾಡಲಿಲ್ಲ ಅಂದರೆ ಡಾಕ್ಯುಮೆಂಟ್ ಏನೋ ಸರಿ ಇಲ್ಲ ಅಂತ ಅರ್ಥ. ಹೌದು. ಸೊ LIC ಕಡೆಯಿಂದ ಎಲ್ಲ ನಾವು ಪ್ರಾಜೆಕ್ಟು ಅಷ್ಟೇ, LIC ಕಡೆಯಿಂದ ಲೋನ್ ಮಾಡಿಸ್ಕೊಡ್ತಾರೆ. ಸರ್, ಉದಾಹರಣೆಗೆ ನೀವು ಹೇಳಿ ಬೆಂಗಳೂರು ಸುತ್ತಮುತ್ತ ಇಲ್ಲ ಬೆಂಗಳೂರು ನಿಯರು ಒಂದು ಸೈಟ್ ತೊಗೊಬೇಕು ಅಂದರೆ ಎಷ್ಟು ಕಾಸ್ಟ್ ಬೇಕಾಗುತ್ತೆ, ನೀವೇನು ಥಿಂಕ್ ಮಾಡಿರ್ತೀರಾ ಹೇಳಿ ಸರ್. ಒಂದು ಮಿನಿಮಮ್ ಕಾಸ್ಟಲ್ಲಿ ನನ್ನ ಒಂದು ಅಂದಾಜಿನ ಪ್ರಕಾರ 15-20 ಲಕ್ಷ ಬೇಕಾಗ್ಬೋದು. ಖಂಡಿತ ಸರ್, ಈ ಒಂದು ಭಯನೇ ಎಷ್ಟೋ ಜನ ಮಿಡಲ್ ಕ್ಲಾಸು ಲೋವರ್ ಮಿಡಲ್ ಕ್ಲಾಸ್ ಜನನ್ನ ಸೈಟ್ ತಗೊಳಕ್ಕೆ ಆಸೆ ಇದ್ರು ಕೂಡ. ಈಗ ನನಗೂ ಕೂಡ ನನಗೆ ಅದ್ರ ಬಗ್ಗೆ ತಿಳ್ಕೊಂಡಿದ್ದಾಗ ನನಗೂ ಅದೇ ಭಯ ಇತ್ತು, 20 ಲಕ್ಷ ಯಾರ್ದು ಗುರು ದುಡ್ಡು ಇಟ್ಕೊಂಡಿರ್ತಾರೆ ದೊಡ್ಡದಾಗ ನೋಡ್ಕೊಳ್ಳೋಣ ಅಂತ. ಹೌದು, ಖಂಡಿತ ನೀವು ಹೇಳ್ದಂಗೆ 15-20 ಲಕ್ಷ ಬೇಕು, ಬಟ್ ಇನಿಷಿಯಲ್ ಸ್ಟೇಜಲ್ಲಿ ನಮ್ಗೆ ಅಷ್ಟು ಬೇಕಾಗಿಲ್ಲ, ಯಾಕಂದರೆ ಒಂದು ಸೈಟ್ ತಗೊಳಕ್ಕೆ ನಮಗೆ 1-3 ಲಕ್ಷ ಸಾಕು. 2-3 ಲಕ್ಷ ಆರಾಮ್ಸೆ ನಾವು ಸೇವಿಂಗ್ಸ್ ಅಂತ ಮಾಡ್ಕೊಂಡಿರ್ತೀವಿ, ಇಲ್ಲ ಏನೋ ಒಂದು ಚೀಟಿ ಪಾಡಿ ಹಾಕೊಂಡಿರ್ತೀವಿ, ಇಲ್ಲ ಎಲ್ಲೋ FD ಇಟ್ಟಿರ್ತೀವಿ. ಸೊ 100% 2-3 ಲಕ್ಷ ಯಾರ್ಯಾರು
ನೀವು ಅಮೌಂಟ್ ಇಟ್ಕೊಂಡಿದ್ದೀರ ಅವರು 100% ಇಲ್ಲಿ ಸೈಟ್ನ ತಗೊಬೋದು, ಮನೆನೂ ಕಟ್ಬೋದು. ಹೆಂಗೆ ಅಂತಂದರೆ ಲೋನ್ ಹಾಕ್ಸ್ಕೊಬೋದು. ಸೊ ಯಾರು ಸರ್ ಆರ್ಟ್ ಕ್ಯಾಶ್ ಅಂತೂ ಇಟ್ಕೊಂಡಿರಲ್ಲ, ಎಂಥ ದುಡ್ಡು ಇಟ್ಟಿರೋರು ಕೂಡ ಯಾರು ನಾವು ಸೇವಿಂಗ್ಸ್ ಅಂತ ನಾವು ಮಾಡ್ಕೊಂಡಿರಲ್ಲ, ಎಷ್ಟೇ ದುಡಿತಿದ್ರು ಕೂಡ. ಸೊ ಅವ್ರು ಸಣ್ಣ ಪುಟ್ಟ ಸೇವಿಂಗ್ಸ್ ಅಂದರೆ 2-3 ಲಕ್ಷ ಅವರು ಕ್ಯಾಶ್ನ ಇಟ್ಕೊಂಡಿದ್ದಾರೆ. ಸೊ ಮಿಕ್ಕಿದ್ನ 100% ಲೋನ್ ಹಾಕ್ಸ್ಕೊಡ್ತೀವಿ ನಿಮ್ಮದು ಅಂತ ಖಂಡಿತ 100% ಒಂದು ಸ್ವಂತ ಸೂರಾಗುತ್ತೆ. ಆ್ಯಂಡ್ ಫ್ಯೂಚರ್ನಲ್ಲಿ ಇಲ್ಲಿ ಜಾಗದ ಬೆಲೆಗಳನ್ನು ಕೂಡ ಹೆಚ್ಚಾಗುತ್ತೆ. ಇವಾಗ ಅಟ್ ಪ್ರೆಸೆಂಟ್ ಇರುವಂತಹ ಬೆಲೆ ಇಲ್ಲಿಗೆ ಏನು ಅಂತ ತಿಳ್ಕೊಬೇಕು. ಬಿಕಾಸ್ ನಮ್ಮ ವೀಕ್ಷಕರೆಲ್ಲರೂ ಕೂಡ ಮತ್ತು ಗ್ರಾಹಕರೆಲ್ಲರೂ ವೆಯ್ಟ್ ಮಾಡ್ತಾ ಇರೋದೇ ಬೆಲೆ ಎಷ್ಟಿದೆ ಅನ್ನೋದು ಈ ಭೂಮಿಗೆ. ಸರ್, ಇದು ಬೆಲೆ ಬಗ್ಗೆ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ಜಾಸ್ತಿ ಆಗೋಯ್ತು ಆ ಥರದ್ದೇನು ಮೈಂಡಲ್ಲಿ ಇಟ್ಕೊಂಬಿಡಿ. ಯಾಕಂದರೆ ಇಲ್ಲಿ ತುಂಬ ಎಕನಾಮಿಕ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. ಪರ್ ಸ್ಕ್ವೇರ್ ಫೀಟ್ ಸರ್ 1900 ಇದೆ ನಿಮಗೆ. 1900 ಇದೆ. 30-40 ನಿಮ್ಗೊಂದು 22,80,000 ಆಗುತ್ತೆ. ಓಕೆ. 20-40 ಒಂದು 15 ಲಕ್ಷ ಚಿಲ್ಲರೆ ಆಗುತ್ತೆ. ಎಸ್. ಸೊ ನಿಮ್ಗೆ ಅಟ್ ಪ್ರೆಸೆಂಟ್ ಏನನ್ಸುತ್ತೆ, ನಿಮಗೆ ಸ್ವಲ್ಪ ಬಿಟ್ ಹೈ ಅನಿಸುತ್ತೆ ಜಾಗ. ಬಟ್ ನೀವು ಜಾಗ ಬಂದು ನೋಡಿದಾಗ, ನೀವು ಸರ್ವೆ ಮಾಡಿದಾಗ ಗೊತ್ತಾಗುತ್ತೆ. ಯಾಕಂದರೆ ನಾವು 3 ವರ್ಷದಿಂದ ಕೊಟ್ಟಿರೋ ಜಾಗನ ಇವಾಗ ಕೊಡೋಕ್ಕಾಗಲ್ಲ. ಅಂದರೆ ಆ ಪ್ರೈಸ್ಗೆ ಈಗ ಕೊಡೋಕ್ಕಾಗಲ್ಲ. ನಿಮ್ಮದೇ ಹಳೆ ಪ್ರಾಜೆಕ್ಟ್ನ ತೊಗೊಂಡಿರೋರು ಮತ್ತೆ ಇಲ್ಲಿ ಒಂದು ಸ್ವಲ್ಪ ಹತ್ರ ಅಲ್ವಾ ಸರ್, ಅದೇ ಪ್ರೈಸ್ ಮಾಡಿಕೊಡಿ ಅಂತ ಹೇಳಿ ಕೇಳೋರು ಕೂಡ ತುಂಬ ಜನ. ಆಗಲ್ಲ ಸರ್, ಖಂಡಿತ ಆ ಥರ ಆಗಲ್ಲ. ಯಾಕಂದ್ರೆ ಇದರಲ್ಲಿ ತಿಂಗಳ ಪ್ರೈಸ್ ಜಾಸ್ತಿ ಆಗ್ತಾನೆ ಇರುತ್ತೆ. ಹೌದು. ಅಂದ್ರೆ ಈ ವಿಡಿಯೋ ನೋಡ್ತಾ ಇರೋರು ಹಲವಾರು ಜಾಗದಿಂದ ಬೇರೆ ಬೇರೆ ಡಿಸ್ಟ್ರಿಕ್ಸ್ ಇಂದ ನೋಡ್ತಾ ಇರ್ತಾರೆ. ಸೊ ಅವರಿಗೆ ಏನ್ ಹೇಳ್ತೀರಾ ನೀವು? ಸರ್, ಇಲ್ಲಿ ಬೆಂಗಳೂರವರೇ ಇನ್ವೆಸ್ಟ್ಮೆಂಟ್ ಮಾಡಬೇಕು, ರಿಟರ್ನ್ಸ್ ತಗೋಬೇಕು ಅಂತೇನಿಲ್ಲ. ಸೊ ಯಾರ್ಯಾರು ಬೇರೆ ಡಿಸ್ಟಿಕ್ಕಿಂದ ನೋಡ್ತಿರ್ತಾರೆ ಚಾನಲ್ ನೋಡ್ಬಿಟ್ಟು, ಯಾಕಂದರೆ ಈಗ ಬೆಂಗಳೂರಲ್ಲಿ ಸೈಟ್ ಮಾಡೋದು ತುಂಬ ಕಷ್ಟ ಅಂತ ಅವ್ರಿಗೂ ಅನಿಸಿರುತ್ತೆ. ಸೊ ಅವರು ಈ ವಿಡಿಯೋ ನೋಡಿದಾಗ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ. ಸೊ ಇವಾಗ ನೀವು ಇಲ್ಲಿ ಜಾಗ ಇಲ್ಲಿ ಅವ್ರ ಮಕ್ಳುಗಳು ಕೆಲಸ ಮಾಡ್ತಿರ್ಬೋದು, ITBT ಕೆಲಸ ಮಾಡ್ತಿರ್ಬೋದು, ಬೇರೆ ಇದರಲ್ಲಿ ಕೆಲಸ ಮಾಡ್ತಿರ್ಬೋದು. ಸೊ ಅವ್ರು ಇಲ್ಲಿ 1 ಲಕ್ಷ ಅಂತ ಇನ್ವೆಸ್ಟ್ಮೆಂಟ್ ಅಂತ ಮಾಡಿದ್ರೆ ಒಂದು 10-15 ವರ್ಷ ಬಿಟ್ಕೊಂಡಿದ್ದು ₹100,000 ಬೆಲೆ ಬಾಳುತ್ತೆ. 100% ಇದು ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ಸೊ ಇವಾಗ ನೀವು 1 ಲಕ್ಷ, ನಾಳೆ ಕೋಟಿ 100% ಜಾಗದ ಮೇಲೆ ಈ ಪರ್ಟಿಕ್ಯುಲರ್ ಲೊಕೇಶನಲ್ಲಿ ಖಂಡಿತ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಎನಿವೇಸ್ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಟ್ಟಿದ್ದೀರಾ. ಆ್ಯಂಡ್ ಇಲ್ಲಿ ವಿಸಿಟ್ ಮಾಡಬೇಕು ಅಂತೇಳಿದ್ರೆ ಆಫೀಸ್ನ ಅಡ್ರೆಸ್ಸನ್ನು ಕೂಡ ನಿಮಗೆ ಸಿಗುತ್ತೆ. ಸೊ ಆಫೀಸಿಗೆ ಬಂದರೆ ಫ್ರೀ ವಿಸಿಟ್ಗೆ ಕರ್ಕೊಂಬರ್ತಾರೆ, ಸೈಟ್ನ ನೋಡಬೇಕು. ಇದಲ್ಲದೇ ಹಳೆ ಪ್ರಾಜೆಕ್ಟ್ಸ್ಗಳನ್ನ ನೋಡಬೇಕು, ಅಲ್ಲಿಯ ಒಂದು ವಾತಾವರಣ ನೋಡಿ, ಆಮೇಲೆ ಅಲ್ಲಿ ಯಾರು ಮನೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದಾರೆ ಅದನ್ನು ನೋಡ್ಕೊಂಡು ಅದಾದಮೇಲೆ ನೀವು ಇಲ್ಲಿ ಸೈಟ್ ತೊಗೊಬೇಕು ಅಂತ ಹೇಳಿದ್ರು ಕೂಡ ಎಲ್ಲಾ ಸೈಟ್ಗಳು ಅವೈಲಬಲ್ ಇದೆ. ಇನ್ನೂ ತಡ ಮಾಡಕ್ ಹೋಗ್ಬೇಡಿ. ಸೊ ಪ್ರೀವಿಯಸ್ ಲೆವೆಲ್ಗಳನ್ನ ನೀವು ರೆಫರೆನ್ಸ್ ತಗೊಂಡು ಬೇಕಾದ್ರೆ ಇಲ್ಲಿ ಜಾಗ ನಂಬಿಕೆ ಬಂದ್ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಅಂತ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ, ಇವತ್ತು ಇಲ್ಲಿ 1 ಲಕ್ಷ ನಾಳೆ ಕೋಟಿ ಆಗೋದ್ರಲ್ಲಿ ಡೌಟೇ ಇಲ್ಲ, ನೀವು ವರಿ ಮಾಡೋ ಅವಶ್ಯಕತೆನೇ ಇಲ್ಲ. ಆರಾಮ್ಸೆ ಬಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡಿ ಮನೆ ಕಟ್ಕೊಂಡು ಆರಾಮಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎನಿವೇಸ್ ಹೇಮಂತ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದೆಲ್ಲ ಮಾಹಿತಿಗಳನ್ನ ಕೊಟ್ಟಿದ್ದಕ್ಕೆ. ಸೊ ಪ್ರತಿಯೊಬ್ಬರೂ ಕೂಡ ಪರ್ವ ಡೆವಲಪರ್ಸ್ ಕಡೆಯಿಂದ ನೀವೇನಾದ್ರೂ ಸೈಟ್ನ ಬುಕ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಚಾನಲ್ ಕಡೆಯಿಂದ ಬಂದರೂ ಕೂಡ ನಾನು ಒಂದು ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಇದು ಬೆಸ್ಟ್ ಆಫರ್ ಅಂತ ಹೇಳ್ಬೋದು. ಆಲ್ರೆಡಿ ಒಳ್ಳೆ ಸೈಟ್ ಕೊಡ್ತಾ ಇದ್ದೀವಿ, ಇದು ಆಫರು. ಅದ್ರ ಜೊತೆಗೆ ಕೃಷಿ ಮಾರ್ಕೆಟ್ ಚಾನಲ್ ನೋಡ್ಬಿಟ್ಟು ಯಾರ್ಯಾರು ಬರ್ತಾರೆ, ಸೊ ಕೃಷಿ ಮಾರ್ಕೆಟ್ ಕಡೆಯಿಂದ ಬಂದಿದ್ದೀನಿ ಅಂತ ಹೇಳಿದ್ರೆ ಕೂಡ ಅವ್ರಿಗೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸೊ ಪ್ರೀ ಡೆವಲಪ್ಮೆಂಟಲ್ಲಿ ನೆಗೋಷಿಯಬಲ್ ಮಾಡೋಂಗೇ ಇಲ್ಲ ನಾವು ಆ್ಯಕ್ಚುಲಿ. ಇದೊಂದು ಆಫರ್ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ನಾನು ಮಾಡ್ಕೊಡ್ತೀನಿ.